ಫೋಕಸ್ 18 ಗೆ ಸ್ವಾಗತ ನಾನ್ ಶರ್ಮತಾ ಶೆಟ್ಟಿ ಮಹಾ ಮಳೆಗೆ ಒಡಿಶಾ ತೆಲಂಗಾಣ ಛತ್ತೀಸ್ಗಢ ತತ್ತರ ಕೊಚ್ಚಿ ಹೋಯಿತು ಬದುಕು ನೂರಾರು ಹಳ್ಳಿಗಳು ಮುಳುಗಡೆ ಉತ್ತರ ಕರ್ನಾಟಕದ 9 ಜಿಲ್ಲೆಗಳಲ್ಲಿ ಪ್ರವಾಹದ ಭೀತಿ ಇದೆ ಈ ಹೊತ್ತಿನ ಫೋಕಸ್ 18 ರಕ್ಕಸ ಮಳೆಯ ರೌದ್ರಾವತಾರ महामळेगे ओडिशा तेलंगाण छत्तीसगढ़ तत्तर कोच्चि होयितु बदुकु नूरारु हळ्ळिगळु मुळुगडे उत्तर कर्नाटकद 9 जिल्लेगळल्लि प्रवाहद भीति ರಕ್ಕಸ ಮಳೆ ಬರಿ ಕರ್ನಾಟಕದಲ್ಲಿ ಮಾತ್ರ ಪ್ರವಾಹ ಸೃಷ್ಟಿಸುತ್ತಿಲ್ಲ ದೇಶದ ದಶ ದಿಕ್ಕುಗಳಲ್ಲೂ ಅಬ್ಬರಿಸಿ ಬೊಬ್ಬಿರಿತಾ ಇದೆ ಭೂಮಿಯನ್ನೇ ನುಂಗಿ ಹಾಕುತ್ತಿರುವ ಮಹಾನದಿಗಳು ಕೊಚ್ಚಿ ಹೋಗುತ್ತಿರುವ ಮನೆಗಳು ಮುಳುಗುತ್ತಿರುವ ಕಟ್ಟಡಗಳು ತೇಲಿ ಹೋಗುತ್ತಿರುವ ಪ್ರಾಣಿಗಳು ನೋಡುತ್ತಿದ್ದಂತೆ ರಕ್ಕಸನಂತೆ ನುಗ್ಗಿ ಬಂದು ಆಹುತಿ ಪಡೆದುಕೊಳ್ಳುತ್ತಿರುವ ಬೃಹತ್ ಬೆಟ್ಟಗುಡ್ಡಗಳು ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಜಲರಕ್ಕಸ ಇಡೀ ದೇಶದಲ್ಲಿ ಜಲಪ್ರಳಯವನ್ನೇ ಸೃಷ್ಟಿಸುತ್ತಿದ್ದಾರೆ रक्कस मळेय रौद्रावतार जलासुरण होडतक्के जन तत्तर ಇದು ರಕ್ಕಸ ಮಳೆಯ ರೌದ್ರಾವತಾರ ಪ್ರತಿ ವರ್ಷದಿಂದ ವರ್ಷಕ್ಕೆ ಈ ಮಳೆ ರುದ್ರ ರೂಪ ತಾಳುತ್ತಿದೆ ಮನೆ ಮಠ ಆಸ್ತಿ ಪಾಸ್ತಿ ಬಡವ ಶ್ರೀಮಂತ ಅನ್ನದೆ ತನ್ನ ತೆಕ್ಕೆಗೆ ಸಿಕ್ಕಿದ್ದೆಲ್ಲವನ್ನು ಬಡಿದು ಬಾಯಿಗಟ್ಟುತ್ತಿದೆ ಭೀಕರ ಪ್ರವಾಹಕ್ಕೆ ದೇಶದ ವಿವಿಧ ರಾಜ್ಯಗಳ ನೂರಾರು ಹಳ್ಳಿಗಳು ಮುಳುಗಡೆಯಾಗಿವೆ ಮಹಾನಗರಗಳು ಪತ್ರಗುಟ್ಟಿ ಹೋಗಿವೆ ಅದರಲ್ಲೂ ಒಡಿಶಾ ತೆಲಂಗಾಣ ಛತ್ತೀಸ್ಗಢ ಗುಜರಾತ್ ಮಹಾರಾಷ್ಟ್ರ ಮತ್ತು ರಾಜಸ್ಥಾನಗಳಲ್ಲಿ ಜಲಾಸುರ ರುದ್ರ ಪ್ರತಾಪಕ್ಕೆ ಜನ ನಲುಗಿ ಹೋಗಿದ್ದಾರೆ इन्नु राज्यदल्लू केल दिनगळ काल अब्बर कडिमे माडिद्द रक्कस मळे मत्ते हेच्चागिदे मलेनाडु करावळि भागदल्लि मळे रौद्रावतार ताळिदे अदरल्लू उत्तर कर्नाटकद 9 जिल्लेगळल्लि भीकर प्रवाहद भीतियन्न हुट्टु हाकिदे ಹಾಗಾದ್ರೆ ಕರ್ನಾಟಕದಲ್ಲಿ ವರುಣಾಸುರನ ಅಬ್ಬರ ಹೇಗಿದೆ ಯಾವೆಲ್ಲ ಜಿಲ್ಲೆಗಳಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ ಅನ್ನೋದನ್ನ ತೋರಿಸ್ತೀವಿ ಆದರೆ ಅದಕ್ಕಿಂತ ಮೊದಲು ಉತ್ತರ ಭಾರತದಲ್ಲಿ ಜಲಾಸುರ ಸೃಷ್ಟಿಸಿರೋ ಭೀಕರ ಪ್ರವಾಹವನ್ನ ನೀವು ನೋಡಲೇಬೇಕು ಜೈಪುರ ನಗರದಲ್ಲಿ ಭೀಕರ ಮಳೆ ಮಳೆ ನೀರಲ್ಲಿ ಕೊಚ್ಚಿ ಹೋದ್ರು ಜನ ರ
राजस्थान जयपुर हिंदे कंडु केळरियद अति भीकर मळेयागिदे। हीगागि जयपुर नगर अक्षरशः जलप्रलय सृष्टियागिदे। बृहत् नदियंते नुग्गिद प्रवाहद नीरु नगरद मनेगळन्ने मुळुगिसिबिट्टिदे। कारुगळु कोच्चि होगिवे। नीरिन रभसक्के जनरु अदेष्टु स्पीडागि कोच्चि होग्तिद्रु गोत्ता? अदन्न तोरिस्तीवि नोडि। ಮಳೆ ನೀರಿನ ರಭಸಕ್ಕೆ ಜನರು ಕೊಚ್ಚಿ ಹೋಗ್ತಿದ್ದಾರೆ। ಅವರನ್ನ ಕೆಲವರು ಕಾಪಾಡಿದ್ರು, ಆದರೆ ಮತ್ತೆ ಕೆಲವರನ್ನ ಕಾಪಾಡೋಕೆ ಆಗಲೇ ಇಲ್ಲ। ಜೀವ ಉಳಿಸಿಕೊಳ್ಳೋಕೆ ಜನ ಹರಸಾಸ ಪಡುತ್ತಿದ್ದಾರೆ। ಇನ್ನು ಮಳೆ ನಿಂತರು ಸುಮಾರು ಗಂಟೆಗಳ ಕಾಲ ಕಾರುಗಳು ನೀರಿನಲ್ಲಿ ಮುಳುಗಿತ್ತು। ಮತ್ತೆ ಕೆಲವೆಡೆ ಭೂಮಿಯೇ ಕೊಚ್ಚಿ ಹೋಗಿತ್ತು। ಕೆಸರು ಗದ್ದೆಯಂತಾಗಿರೋ ಕೊರಕಲು ಜಾಗದಲ್ಲೇ ಕಾರು ಆಟೋಗಳು ಗುಡ್ಡೆ ಬಿದ್ದಿತ್ತು। इन्नु प्रवाह नीरु एरिके आगिद्दरिंद निंत बस्नोळगे नीरु नुग्गिदे। ई वीडियो सोशल मीडिया दल्ली वैरल आगिदे। इडी रात्रि प्रवाहद नीरल्ले इद्द व्यक्ति हेलिकाप्टर निंद रक्षणा कार्य। छत्तीसगढ़ जिल्लेयल्ली कळेद केल दिनगळिंद रणमळेय अब्बर हेच्चागिद्दु इल्लिन ड्यामगळु तुंबि तुळुकुत्तिवे। ಹೀಗಾಗಿ ಇಲ್ಲಿನ ಬಿಲಾಸ್ಪುರ್ ಕುಟಘಾಟ್ ಡ್ಯಾಮ್ ನೀರನ್ನ ಹೊರಬಿಡಲಾಗಿತ್ತು। ಇದರಿಂದ ಭೀಕರ ಪ್ರವಾಹ ಸೃಷ್ಟಿಯಾಗಿತ್ತು। ಈ ವೇಳೆ ಪ್ರವಾಹದ ನೀರಲ್ಲಿ ಸಿಲುಕಿದ್ದ ವ್ಯಕ್ತಿಯೊಬ್ಬ ಅಲ್ಲೇ ಇದ್ದ ಗಿಡವೊಂದರ ಆಸರೆಯಿಂದ ಬದುಕು ಉಳಿಸಿಕೊಂಡಿದ್ದ। ಅಷ್ಟೇ ಅಲ್ಲ, ಪ್ರವಾಹದ ನೀರಲ್ಲಿ ಇಡೀ ರಾತ್ರಿ ಕಳೆದಿದ್ದ। ಆದರೆ ಸೋಮವಾರ ಬೆಳಗ್ಗೆ ಈ ವಿಷಯ ಗೊತ್ತಾಗಿದ್ದೇ ತಡ ಭಾರತೀಯ ವಾಯುಸೇನೆಯ ಹೆಲಿಕಾಪ್ಟರ್ ಸಹಾಯದಿಂದ ಆತನನ್ನ ರಕ್ಷಿಸಲಾಗಿದೆ। ಹೀಗೆ ಭಾರತೀಯ ವಾಯುಸೇನೆಯ ಹೆಲಿಕಾಪ್ಟರ್ ನಿಂದ ವ್ಯಕ್ತಿಯನ್ನ ಯಶಸ್ವಿಯಾಗಿ ಕಾಪಾಡಲಾಯಿತು। ಇನ್ನು ಛತ್ತೀಸ್‌ಗಢ ಪಕ್ಕದಲ್ಲೇ ಇರುವ ಒಡಿಶಾ ರಾಜ್ಯದ ಧೆಂಕನಲ್ ಜಿಲ್ಲೆಯಲ್ಲಿ ಭಾರಿ ಮಳೆಯಿಂದಾಗಿ ಪ್ರವಾಹ ಪರಿಸ್ಥಿತಿ ಸೃಷ್ಟಿಯಾಗಿದೆ। ಕೆಲ ಮನೆಗಳು ಪ್ರವಾಹದ ರಭಸಕ್ಕೆ ಕೊಚ್ಚಿ ಹೋಗಿವೆ, ಜೊತೆಗೆ ನೂರಾರು ಎಕರೆ ಬೆಳೆ ಹಾನಿಯಾಗಿದೆ। ಇನ್ನು ಒಡಿಶಾದ ಕೆಲ ಜಿಲ್ಲೆಗಳಲ್ಲಿ ಮಳೆ ನಿಂತರೂ ಪ್ರವಾಹ ಮಾತ್ರ ನಿಂತಿಲ್ಲ। ಹೀಗಾಗಿ ಪ್ರವಾಹದ ನೀರಲ್ಲೇ ಜನ ದಿನನಿತ್ಯದ ಕೆಲಸ ಕಾರ್ಯಗಳಲ್ಲಿ ತೊಡಗಿದ್ದಾರೆ। ಆಂಧ್ರ ತೆಲಂಗಾಣದಲ್ಲಿ ಭಾರಿ ಮಳೆ, ಪ್ರವಾಹದ ಭೀತಿಯಲ್ಲಿ ಜನ। ಆಂಧ್ರಪ್ರದೇಶ ಹಾಗೂ ತೆಲಂಗಾಣ ರಾಜ್ಯಗಳ ಹಲವು ಪ್ರದೇಶಗಳಲ್ಲಿ ಭಾನುವಾರ ಭಾರಿ ಮಳೆಯಾಗಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ। ತೆಲಂಗಾಣದ ಹಲವೆಡೆ ಧಾರಾಕಾರವಾಗಿ ಸುರಿಯುತ್ತಿದೆ। ಖಮ್ಮಂ, ವಾರಂಗಲ್, ಕರೀಂನಗರ, ನಿಜಾಮಾಬಾದ್, ಮೇಡಕ್, ಆದಿಲಾಬಾದ್, ಹೈದರಾಬಾದ್ ಮತ್ತು ರಂಗಾರೆಡ್ಡಿ ಜಿಲ್ಲೆಗಳಲ್ಲಿ ವ್ಯಾಪಕ ಮಳೆಯಾಗುತ್ತಿದೆ। ಯಾತ್ರಾ ಸ್ಥಳವಾದ ಭದ್ರಾಚಲಂ ನಗರದಲ್ಲಿ ಪ್ರವಾಹ ಪರಿಸ್ಥಿತಿ ಉಂಟಾಗಿದೆ। ಆಂಧ್ರಪ್ರದೇಶದ ಗೋದಾವರಿ ಭಾಗದಲ್ಲಿ ವ್ಯಾಪಕ ಮಳೆಯಾಗುತ್ತಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ। ಮುಖ್ಯಮಂತ್ರಿ ಜಗನ್ ಮೋಹನ್ ರೆಡ್ಡಿ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ। ಮುಳುಗಡೆ ಪ್ರದೇಶಗಳಲ್ಲಿ ವಾಸಿಸುವ ಜನರನ್ನು ಸುರಕ್ಷಿತ ಪ್ರದೇಶಗಳಿಗೆ ಸ್ಥಳಾಂತರಿಸುವಂತೆ ಸೂಚಿಸಿದ್ದಾರೆ।
ಹೈದರಾಬಾದ್ ನಲ್ಲಿ ಸುಮಾರು 600 ಕ್ಕೂ ಹೆಚ್ಚು ಹಳೆಯ ಕಟ್ಟಡಗಳು ಕುಸಿಯುವ ಅಪಾಯದಲ್ಲಿವೆ. ಇಲ್ಲಿನ ಸಿದ್ದಿಪೇಟೆಯಲ್ಲಿ ಓರ್ವ ಟ್ರಕ್ ಚಾಲಕ ಕೊಚ್ಚಿ ಹೋಗಿದ್ದಾನೆ. ಕ್ಲೀನರ್ ನನ್ನ ರಕ್ಷಿಸಲಾಗಿದೆ. ಭೂಪಲಪಲ್ಲಿ ಜಿಲ್ಲೆಯಲ್ಲಿ ಕೃಷಿ ಜಮೀನಿನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದ 10 ರೈತರನ್ನ 2 ಹೆಲಿಕಾಪ್ಟರ್ಗಳಲ್ಲಿ ರಕ್ಷಿಸಲಾಗಿದೆ. ಇನ್ನು ಮೋದಿನಾಡು ಗುಜರಾತ್ನಲ್ಲೂ ಭೀಕರ ಮಳೆಯಾಗಿದೆ. ಕೆಲ ದಿನಗಳಿಂದ ಸುರಿದ ರಕ್ಕಸ ಮಳೆಗೆ ಮನೆ ಮಠಗಳು ಕೊಚ್ಚಿ ಹೋಗಿವೆ. ಹಲವು ಹಳ್ಳಿಗಳು ಮುಳುಗಡೆಯಾಗಿವೆ. ಎದೆ ಮಟ್ಟದವರೆಗೂ ನಿಂತಿರೋ ನೀರಲ್ಲೇ ಜನ ಸುರಕ್ಷಿತ ಸ್ಥಳಗಳಿಗೆ ಹೋಗುತ್ತಿದ್ದಾರೆ. ಇನ್ನು ದೇಶದ ಎಲ್ಲಾ ರಾಜ್ಯಗಳಿಗಿಂತ ಈ ಸಲ ರಕ್ಕಸ ಮಳೆ ಮಹಾರಾಷ್ಟ್ರವನ್ನ ಟಾರ್ಗೆಟ್ ಮಾಡಿದಂತಿದೆ. ಈ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ರಣಭೀಕರ ಮಳೆಯಾಗುತ್ತಿದ್ದು ನದಿ ಹಳ್ಳ ಕೊಳ್ಳಗಳು ತುಂಬಿ ಹರಿಯುತ್ತಿದ್ದು ಭೀಕರ ಪ್ರವಾಹವನ್ನು ಸೃಷ್ಟಿಸುವ ಆತಂಕವನ್ನು ಹೆಚ್ಚಿಸಿದೆ. ಅದರಲ್ಲೂ ಉತ್ತರ ಕರ್ನಾಟಕ ಭಾಗದ 9 ಜಿಲ್ಲೆಗಳ ಜನರು ಪ್ರವಾಹದ ಭೀತಿಯನ್ನು ಎದುರಿಸುತ್ತಿದ್ದಾರೆ. ಉತ್ತರ ಕರ್ನಾಟಕವಷ್ಟೇ ಅಲ್ಲ, ಉತ್ತರ ಭಾರತ ರಣಮಳೆಗೆ ತತ್ತರಿಸಿ ಹೋಗಿದೆ. ಬೃಹತ್ ಬೆಟ್ಟ ಗುಡ್ಡಗಳು ಕುಸಿತಾ ಇವೆ. ಹಾಗಾದ್ರೆ ಅಲ್ಲಿನ ಜನ ಅದ ಹೇಗ್ ಜೀವನ ನಡೆಸ್ತಾ ಇದ್ದಾರೆ ಗೊತ್ತಾ? ಅದನ್ನ ತೋರಿಸ್ತೀವಿ ಒಂದು ಬ್ರೇಕ್ ಆದ್ಮೇಲೆ. ರಣಮಳೆ ದೇಶದ ಉದ್ದಗಲಕ್ಕೂ ಜಲಪ್ರಳಯದ ಭೀತಿಯನ್ನ ಹುಟ್ಟುಹಾಕಿದೆ. ಅದರಲ್ಲೂ ಉತ್ತರ ಭಾರತ ತತ್ತರಿಸಿ ಹೋಗಿದೆ. ಒಂದ್ ಕಡೆ ಪ್ರವಾಹ, ಮತ್ತೊಂದ್ ಕಡೆ ಬೃಹತ್ ಬೆಟ್ಟ ಗುಡ್ಡ ಕುಸಿತ. ಜನ ಜೀವ ಕೈಯಲ್ಲಿ ಹಿಡ್ಕೊಂಡು ಬದುಕುವಂತ ದುಸ್ಥಿತಿ ನಿರ್ಮಾಣವಾಗಿದೆ. ಉತ್ತರ ಭಾರತದಲ್ಲಿ ವರುಣಾರ್ಭಟ, ಎದೆ ನಡುಗಿಸುತ್ತಿದೆ ಸಾಲು ಸಾಲು ದುರಂತ. ಉತ್ತರ ಭಾರತದಲ್ಲಿ ವರುಣಾರ್ಭಟಕ್ಕೆ ಆಗ್ತಿರೋ ಮಹಾದುರಂತದ ಸಾಲು ಸಾಲು ಚಿತ್ರಣಗಳನ್ನು ನೋಡಿದ್ರೆ ಎದೆ ನಡುಗುತ್ತೆ. ಕಳೆದೊಂದು ತಿಂಗಳಿಂದ ಲಕ್ಷಾಂತರ ಜನರ ಬದುಕನ್ನೇ ಬರ್ಬಾದ್ ಮಾಡಿರುವ ವರುಣ ಅದೆಂಥ ಸಂಕಷ್ಟ ತಂದಿಟ್ಟಿದ್ದಾನೆ ನೋಡಿ. ಇದು ಕಡಿದಾದ ಬೆಟ್ಟಗುಡ್ಡಗಳ ನಾಡು ಉತ್ತರಾಖಂಡ ಜಿಲ್ಲೆ. ಇಲ್ಲಿ ಕಳೆದ ಕೆಲ ದಿನಗಳಿಂದ ಸುರಿದ ಮಳೆಯಿಂದಾಗಿ ಹಳ್ಳ ಕೊಳ್ಳ ಮತ್ತು ನದಿಗಳು ಭೋರ್ಗರಿಯುತ್ತಿವೆ. ಹೀಗಾಗಿ ಭೀಕರ ಪ್ರವಾಹ ಸೃಷ್ಟಿಯಾಗಿದೆ. ಹೀಗಾಗಿ ಪ್ರವಾಹದ ಹೊಡೆತಕ್ಕೆ ಸಿಲುಕಿ ಮನೆ ಮಠಗಳು ಕೊಚ್ಚಿ ಹೋಗಿವೆ. ಬಸ್ಸು ಕಾರುಗಳು ಬೃಹತ್ ಚರಂಡಿಗಳಲ್ಲಿ ಸಿಲುಕಿವೆ. ಅಷ್ಟೇ ಅಲ್ಲ, ಬೆಟ್ಟ ಗುಡ್ಡಗಳು ಕುಸಿಯುತ್ತಿವೆ, ಮನೆಗಳು ಉರುಳಿ ಬೀಳುತ್ತಿವೆ. ಇಲ್ಲಿ ನೋಡಿ, ರಸ್ತೆಯ ಕೆಳಗಿನ ಮಣ್ಣು ಅದು ಹೇಗೆ ಕುಸಿಯುತ್ತಿದೆ ಅನ್ನೋದನ್ನ. ಕಾರು ಒಂದು ಸ್ವಲ್ಪ ಮುಂದೆ ಹೋಗಿದ್ರೂ ಮಣ್ಣಿನ ಜೊತೆ ಉರುಳಿ ಬೀಳುತ್ತಿತ್ತು. ಆದರೆ ಅದೃಷ್ಟವಶಾತ್ ಅಪಾಯದಿಂದ ಬಚಾವಾಗಿದ್ದಾರೆ. ಉತ್ತರಾಖಂಡನ ಘಾಟ್ ಸೆಕ್ಷನ್ ನಲ್ಲಿರುವ ಕೆಲ ರಸ್ತೆಗಳು ಮಳೆಯಿಂದಾಗಿ ಕುಸಿದು ಬೀಳುತ್ತಿವೆ. ಈ ಜಿಲ್ಲೆಯಲ್ಲಿ ಪ್ರತಿ ಮಳೆಗಾಲದಲ್ಲೂ ಇದು ಕಾಮನ್. ಆದ್ರೆ ಈ ಸಲದ ಚಮೋಲಿ ಜಿಲ್ಲೆಯಲ್ಲಿ ಗುಡ್ಡ ಕುಸಿತ ಉಂಟಾಗಿ ರಾಷ್ಟ್ರೀಯ ಹೆದ್ದಾರಿ 7 ಬಂದ್ ಆಗಿದೆ. ಹೀಗಾಗಿ ಜನ ಜೀವ ಕೈಯಲ್ಲಿ ಹಿಡ್ಕೊಂಡು ಬದುಕುತ್ತಿದ್ದಾರೆ. ಇದೇ ರೀತಿ ಹಿಮಾಚಲ ಪ್ರದೇಶದ ಮಂಡಿ ಜಿಲ್ಲೆಯಲ್ಲಿ ಭೂಕುಸಿತವಾಗಿರುವ ದೃಶ್ಯವಂತೂ ಕೊಡಗಿನ ತಲಕಾವೇರಿ ಗುಡ್ಡ ಕುಸಿತವನ್ನೇ ನೆನಪಿಸುವಂತೆ. ಕಳೆದ 3 ವಾರಗಳ ಹಿಂದೆ ಅಸ್ಸಾಂ, ಸಿಕ್ಕಿಂ ಮತ್ತು ಮೇಘಾಲಯದಲ್ಲಿ ರಕ್ಕಸ ಮಳೆ ರೌದ್ರಾವತಾರ ತೋರಿತ್ತು. ಅದರಲ್ಲೂ ಬ್ರಹ್ಮಪುತ್ರ, ಬರಾಕ್ ನದಿ ಆರ್ಭಟಕ್ಕೆ ಅಸ್ಸಾಂನ 33 ಜಿಲ್ಲೆಗಳ ಪೈಕಿ 28 ಜಿಲ್ಲೆಗಳನ್ನ ಪ್ರವಾಹ ಮುಕ್ಕಿತ್ತು. ಹೀಗಾಗಿ 102 ಮಂದಿ ಬಲಿಯಾಗಿದ್ರೆ ಸಾಕು ಪ್ರಾಣಿಗಳು ಕೊಚ್ಚಿ ಹೋಗಿದ್ವು. ಕಾಡು ಪ್ರಾಣಿಗಳು ವಿಲಾವಿಲ ಒದ್ದಾಡಿದ್ವು.
ಅದರಿಗ ರಕ್ಕಸ ಮಳೆಯ ಅಬ್ಬರ ಕಡಿಮೆಯಾಗಿದೆ ಜನಜೀವನ ಸಹಜ ಸ್ಥಿತಿಗೆ ಮರಳುತ್ತಿದೆ ಆದರೆ ಬಿಹಾರದಲ್ಲಿ ರಕ್ಕಸ ಮಳೆಯ ರೌದ್ರಾವತಾರಕ್ಕೆ ಪ್ರವಾಹ ಪರಿಸ್ಥಿತಿ ತಲೆದೋರಿದೆ ಮನೆಗಳು ಆಸ್ಪತ್ರೆಗಳಿಗೆ ಪ್ರವಾಹದ ನೀರು ನುಗ್ಗುತ್ತಿದೆ ಇಲ್ಲಿನ 16 ಜಿಲ್ಲೆಗಳಲ್ಲಿ ಇದುವರೆಗೂ ಒಟ್ಟಾರೆ 77.18 ಲಕ್ಷ ಜನರು ತೊಂದರೆಗೀಡಾಗಿದ್ದಾರೆ ಎಂದು ಬಿಹಾರದ ವಿಪತ್ತು ನಿಯಂತ್ರಣ ಪ್ರಾಧಿಕಾರ ತಿಳಿಸಿದೆ ಬಿಹಾರದಲ್ಲಿ ಇದುವರೆಗೂ 25 ಕ್ಕೂ ಹೆಚ್ಚು ಜನರು ಪ್ರವಾಹದಿಂದ ಸಾವನ್ನಪ್ಪಿದ್ದಾರೆ ಮಹಾಮಳೆಗೆ ಮುಂಬೈ ತತ್ತರ 1000 ಮಿಲಿಮೀಟರ್ ಹೆಚ್ಚುವರಿ ಮಳೆ ಮಹಾರಾಷ್ಟ್ರದ ಮುಂಬೈ ಪುಣೆ ರಾಯಗಢ ಪಾಲ್ಘಾರ್ ಸೇರಿ ಹಲವು ಜಿಲ್ಲೆಗಳಲ್ಲಿ ರಣಭೀಕರ ಮಳೆಯಾಗುತ್ತಿದೆ ಅದರಲ್ಲೂ ಮುಂಬೈ ಮಹಾನಗರದಲ್ಲಿ ಈ ಸಲ 1000 ಮಿಲಿಮೀಟರ್ ನಷ್ಟು ಹೆಚ್ಚುವರಿ ಮಳೆ ಬಿದ್ದಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ ಹೀಗಾಗಿ ಮಹಾರಾಷ್ಟ್ರದಲ್ಲಿ ಪ್ರವಾಹ ಸೃಷ್ಟಿಯಾಗಿ ಜಲಾಶಯಗಳು ತುಂಬಿ ತುಳುಕುತ್ತಿವೆ ನದಿಗಳು ಭೋರ್ಗರೆಯುತ್ತಿವೆ ಇದರಿಂದ ಜನ ಜಾನುವಾರುಗಳು ಜಲಾಸೂರಣ ಅಬ್ಬರಕ್ಕೆ ನಲುಗಿ ಹೋಗಿದ್ದಾರೆ ಇನ್ನು ಉತ್ತರ ಕರ್ನಾಟಕ ಜಿಲ್ಲೆಗಳಲ್ಲಿ ಮಳೆಯ ಅಬ್ಬರ ಇಲ್ಲದಿದ್ರೂ ಪ್ರವಾಹದ ಭೀತಿ ಎದುರಾಗಿದೆ ಅದಕ್ಕೆ ಕಾರಣ ಮಹಾರಾಷ್ಟ್ರದಿಂದ ಹರಿದು ಬರುವ ಕೃಷ್ಣೆಯ ಅಬ್ಬರ ಹಾಗಾದ್ರೆ ಉತ್ತರ ಕರ್ನಾಟಕದ ಯಾವ ಯಾವ ಜಿಲ್ಲೆಗಳಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ ಕಳೆದ ವರ್ಷದಂತೆ ಈ ವರ್ಷವೂ ಉತ್ತರ ಕರ್ನಾಟಕದ 9 ಜಿಲ್ಲೆಗಳಲ್ಲಿ ಪ್ರವಾಹ ಸೃಷ್ಟಿಯಾಗುತ್ತ ಅದನ್ನ ತೋರಿಸ್ತೀವಿ ಒಂದು ಬ್ರೇಕ್ ಆದ್ಮೇಲೆ ದೇಶದ 11 ಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ವರುಣಾಸುರ ಅಬ್ಬರಿಸ್ತಾ ಇದ್ದಾನೆ ಹಾಗೇನೇ ಕರ್ನಾಟಕದಲ್ಲೂ ಸ್ವಲ್ಪ ದಿನ ಬಿಡುವು ಕೊಟ್ಟಿದ್ದ ಮಳೆ ಈಗ ಮತ್ತೆ ಹೆಚ್ಚಾಗಿದೆ ಇನ್ನು ಮಹಾರಾಷ್ಟ್ರದಲ್ಲಿ ಸುರಿತಾ ಇರೋ ರಣಮಳೆ ಉತ್ತರ ಕರ್ನಾಟಕದ 9 ಜಿಲ್ಲೆಗಳಲ್ಲಿ ಪ್ರವಾಹದ ಭೀತಿಯನ್ನ ಹುಟ್ಟಾಕಿದೆ ಉತ್ತರ ಕರ್ನಾಟಕದಲ್ಲಿ ರಣಮಳೆಯಾಗದಿದ್ರೂ ಪ್ರವಾಹ ಸೃಷ್ಟಿಯಾಗುತ್ತೆ ಯಾಕಂದ್ರೆ ಮಹಾರಾಷ್ಟ್ರದಲ್ಲಿ ಎಡೆಬಿಡದೆ ಸುರಿಯುತ್ತಿರುವ ಮಳೆಯಿಂದಾಗಿ ಅಲ್ಲಿನ ಜಲಾಶಯಗಳು ತುಂಬಿ ತುಳುಕುತ್ತಿವೆ ನದಿಗಳು ಭೋರ್ಗರೆಯುತ್ತಿವೆ ಅದರಲ್ಲೂ ಕೃಷ್ಣೆ ಘಟಪ್ರಭಾ ನದಿಗಳು ಕಣ್ಣೀರ ಪ್ರವಾಹವನ್ನು ಸೃಷ್ಟಿಸಿಬಿಡುತ್ತವೆ ಕಳೆದ ವರ್ಷವೂ ಉತ್ತರ ಕರ್ನಾಟಕದ ಬೆಳಗಾವಿ ವಿಜಯಪುರ ಬಾಗಲಕೋಟೆ ಧಾರವಾಡ ಕೊಪ್ಪಳ ಮತ್ತು ಗದಗ ಜಿಲ್ಲೆಗಳಲ್ಲಿ ಪ್ರವಾಹ ಸೃಷ್ಟಿಯಾಗಿತ್ತು ಹೀಗಾಗಿ ಈ ಸಲವೂ ಉತ್ತರ ಕರ್ನಾಟಕದ 9 ಜಿಲ್ಲೆಗಳಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ ನಿಮಗೆ ಗೊತ್ತಿದೆಯೋ ಇಲ್ವೋ ಸದ್ಯ ಮಲಪ್ರಭಾ ನದಿ ನೀರಿನಿಂದ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ 35 ಹಳ್ಳಿಗಳು ಪ್ರವಾಹದ ಭೀತಿಯಲ್ಲಿವೆ ಇನ್ನು ಮುಧೋಳ ತಾಲೂಕಿನ 20 ಕ್ಕೂ ಹೆಚ್ಚು ಗ್ರಾಮಗಳು ಪ್ರವಾಹದ ಆತಂಕದಲ್ಲಿವೆ ರಾಯಚೂರು ಜಿಲ್ಲೆಯ ಗೂಗಲ್ ಬ್ಯಾರೇಜ್ನ ಗೇಟ್ಗಳು ತುಕ್ಕು ಹಿಡಿದಿವೆ ಹೀಗಾಗಿ ಬ್ಯಾರೇಜ್ನ 7 ಗೇಟ್ಗಳನ್ನು ಮೇಲಿತ್ತಲು ಹರಸಾಸ ಮಾಡಲಾಗುತ್ತಿದೆ ಜಲಾಶಯದ 7 ಗೇಟ್ಗಳು ತುಕ್ಕು ಹಿಡಿದು ನೀರಲ್ಲೇ ಸಿಲುಕಿವೆ ಇದರಿಂದ ಗೂಗಲ್ ಬ್ಯಾರೇಜ್ ಭರ್ತಿಯಾಗಿ ನದಿ ದಂಡೆ ಗ್ರಾಮಗಳಿಗೆ ನೀರು ನುಗ್ಗುವ ಆತಂಕ ಸೃಷ್ಟಿಯಾಗಿದೆ ಇದಷ್ಟೇ ಅಲ್ಲ ಮಲಪ್ರಭಾ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿರುವುದರಿಂದ ಗದಗ ಜಿಲ್ಲೆಯ ನರಗುಂದ ರೋಣ ತಾಲೂಕಿನ 16 ಗ್ರಾಮಗಳಿಗೆ ಪ್ರವಾಹದ ಭೀತಿ ಎದುರಾಗಿದೆ ವಿಜಯಪುರದಲ್ಲಿ ಆಲಮಟ್ಟಿ ಡ್ಯಾಂನಿಂದ ನೀರು ಬಿಡಲಾಗಿದೆ ಈ ನೀರು ಹೊಲಗಳಿಗೆ ನುಗ್ಗಿ ಅಪಾರ ಪ್ರಮಾಣದ ಬೆಳೆ ನಾಶವಾಗಿದೆ ಸುಮಾರು 100 ಎಕರೆ ಬೆಳೆ ಜಲಾವೃತವಾಗಿದೆ ಅದೇನೇ ಇರಲಿ ರಕ್ಕಸ ಮಳೆಯ ರೌದ್ರಾವತಾರಕ್ಕೆ ಬರಿ ಕರ್ನಾಟಕವಷ್ಟೇ ಅಲ್ಲ ದೇಶದ 11 ಕ್ಕೂ ಹೆಚ್ಚು ರಾಜ್ಯಗಳು ನಲುಗಿ ಹೋಗಿವೆ ಇದಾಗಿತ್ತು ಇವತ್ತಿನ ಫೋಕಸ್ 18 ನೋರ್ತಾರಿ ನ್ಯೂಸ್ 18 ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು